ಟಿ20 ವಿಶ್ವಕಪ್ ನಂತರ ವಿರಾಟ್ ಕೊಹ್ಲಿ ನಾಯಕತ್ವದಿಂದ ಕೆಳಗಿಳಿಯೋದು ಕನ್ಫರ್ಮ್ ಆಗಿದೆ. ನಂತರ ರೋಹಿತ್ ಶರ್ಮಾ ಅವರ ಸಾರಥ್ಯದಲ್ಲೇ ಟೀಂ ಇಂಡಿಯಾ ಮುನ್ನಡೆಯುತ್ತಾ ಅನ್ನೋ ಅನೇಕ ಅನುಮಾನಗಳು ಕೂಡ ಇವೆ. ಆದರೆ ಈ ಪ್ರಶ್ನೆಗೆ ಕ್ರಿಕೆಟ್ ವಲಯದ ಉತ್ತರ ಹೌದು ಅನ್ನೋದೇ ಜಾಸ್ತಿ. ರೋಹಿತ್ಗೆ ಟೀಂ ಇಂಡಿಯಾದ ನಾಯಕನ ಪಟ್ಟ ಸಿಗೋದು ಅಷ್ಟೇ ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇದೆ. ಟಿ20 ವಿಶ್ವಕಪ್ ನಂತರ ವಿರಾಟ್ ಕೊಹ್ಲಿ ನಾಯಕತ್ವ ತ್ಯಜಿಸೋ ನಿರ್ಧಾರವನ್ನ ಮಾಡಿದ್ದಾರೆ. ಕೊಹ್ಲಿ ತಮ್ಮ ನಿರ್ಧಾರವನ್ನ ತಿಳಿಸಿದ ಮೇಲೇನೆ ವಿಶ್ವ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾದ ನೆಕ್ಸ್ಟ್ ಟಿ20 ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋ ಚರ್ಚೆಯಂತೂ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ವಿರಾಟ್ ಏನಾದರೂ ಕೆಳಗಿಳಿದ್ರೆ ವೈಸ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರ ಮುಂದಾಳತ್ವದಲ್ಲೇ ಟೀಂ ಇಂಡಿಯಾ ಮುನ್ನಡೆಯುತ್ತೆ ಅಂತಾನೇ ಅನೇಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದರೆ ಈಗ ರೋಹಿತ್ಗೆ ನಾಯಕತ್ವ ಸಿಗೋದಿಲ್ಲ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಸದ್ಯ ವಿರಾಟ್ ನಾಯಕತ್ವದಿಂದ ಕೆಳಗಿಳಿದ ಮೇಲೆ ರೋಹಿತ್ ಟಿ20 ತಂಡವನ್ನು ಮುನ್ನಡೆಸ್ತಾರೆ ಅನ್ನೋದು ಎಲ್ಲರ ಅಭಿಪ್ರಾಯ. ಆದರೆ ರೋಹಿತ್ ನಾಯಕನಾಗೋದು ಬಹುತೇಕ ಡೌಟ್ ಆಗಿದೆ. ಒಂದ್ ವೇಳೆ ನಾಯಕ ಆದರೂ ಕೂಡ ಕೆಲವು ದಿನಗಳಿಗೆ ಮಾತ್ರ ಅವರು ಸೀಮಿತವಾಗ್ತಾರೆ. ಯಾಕಂದ್ರೆ 2022 ಹಾಗೂ 2024ರಲ್ಲಿ ಟಿ20 ವಿಶ್ವಕಪ್ ನಡೆಯುತ್ತೆ. ಒಂದ್ ವೇಳೆ ರೋಹಿತ್ ನಾಯಕನಾದ್ರೂ 2022ರ ವಿಶ್ವಕಪ್ಗೆ ಮಾತ್ರ ಸೀಮಿತವಾಗಲಿದ್ದಾರೆ. ಈಗಾಗಲೇ ರೋಹಿತ್ ವಯಸ್ಸು 34ರ ಗಡಿ ದಾಟಿರೋದೇ ಇದಕ್ಕೆ ಕಾರಣ. ಟಿ20 ಮಾದರಿಯಲ್ಲಿ ಕೆಲವು ದಿನಗಳ ಮಟ್ಟಿಗಾದರೂ ರೋಹಿತ್ಗೆ ನಾಯಕನಾಗೋ ಅವಕಾಶ ಇದೆ. ಆದರೆ ಏಕದಿನ ತಂಡದ ನಾಯಕತ್ವ ರೋಹಿತ್ ಪಾಲಿಗೆ ಕೈಗೆಟುಕೋದು ಕಷ್ಟಕರ. ಯಾಕಂದ್ರೆ 2023ರ ವಿಶ್ವಕಪ್ ತನಕ ಏಕದಿನ ತಂಡದ ನಾಯಕನಾಗಿ ಕೊಹ್ಲಿ ಮುಂದುವರಿಯೋದು ಕನ್ಫರ್ಮ್. ಅದಾದ ಮೇಲೆ ಕೊಹ್ಲಿ ನಾಯಕತ್ವದಿಂದ ಕೆಳಗಿಳಿದ್ರು ರೋಹಿತ್ ವಯಸ್ಸು 36 ವರ್ಷದ ಗಡಿ ದಾಟಿರುತ್ತೆ. ಹೀಗಾಗಿ ವಯಸ್ಸಾದ ಆಟಗಾರನಿಗೆ ನಾಯಕತ್ವ ನೀಡೋದು ಡೌಟ್ ಅಂತ ಹೇಳಲಾಗ್ತಿದೆ. ಎಲ್ಲ ಲೆಕ್ಕಾಚಾರಗಳನ್ನು ಗಮನಿಸಿ ಹೇಳೋದಾದ್ರೆ ಯುವ ಆಟಗಾರನಿಗೆ BCCI ಮಣೆ ಹಾಕೋ ಸಾಧ್ಯತೆ ಇದೆ. ಯಾಕಂದ್ರೆ 2023ರ ನಂತರ ಕೊಹ್ಲಿ ಏಕದಿನ ಮಾದರಿಯೊಂದಿಗೆ ಟೆಸ್ಟ್ ಮಾದರಿಯಲ್ಲೂ ನಾಯಕತ್ವಕ್ಕೆ ಗುಡ್ ಬೈ ಹೇಳ್ತಾರೆ. ಹೀಗಾಗಿ ವಿಶ್ವಕಪ್ ನಂತರ ಕೊಹ್ಲಿ ಸ್ಥಾನಕ್ಕೆ ಯುವ ಆಟಗಾರರನ್ನು ನೇಮಿಸಿ ತಂಡವನ್ನು ಸಮರ್ಥವಾಗಿ ಮುನ್ನಡೆಸೋ ಆಟಗಾರರನ್ನು ಬೆಳೆಸೋ ಗುರಿಯನ್ನ BCCI ಇಟ್ಕೊಂಡಿದೆ. ಹೀಗಾಗಿ ಕ್ಯಾಪ್ಟನ್ಸಿ ರೇಸ್ನಲ್ಲಿ ರಿಷಭ್ ಪಂತ್, KL ರಾಹುಲ್ ಅಥವಾ ಶ್ರೇಯಸ್ ಅಯ್ಯರ್ ಮುಂಚೂಣಿಯಲ್ಲಿರೋ ಆಟಗಾರರು ಅಂತ ಹೇಳಲಾಗ್ತಿದೆ. ಸದ್ಯ ಟಿ20 ನಾಯಕತ್ವದ ಸ್ಥಾನಕ್ಕೆ ರೋಹಿತ್ ಪರ್ಫೆಕ್ಟ್ ಆಗಿ ಕಾಣಿಸಿಕೊಂಡ್ರೂ ಕೂಡ ಭವಿಷ್ಯದ ದೃಷ್ಟಿಯಿಂದ ಯುವ ಆಟಗಾರರಿಗೆ BCCI ಮಣೆ ಹಾಕೋ ಸಾಧ್ಯತೆ ಹೆಚ್ಚಾಗಿ ಕಂಡುಬರ್ತಿದೆ.